ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನ್ ಕಾವ್ಯಶ್ರೀ ಎ ಆರ್ ರೆಹಮಾನ್ ಭಾರತಕ್ಕೆ ಆಸ್ಕರ್ ತಂದುಕೊಟ್ಟ ಸಂಗೀತ ಮಾಂತ್ರಿಕ ಬರೀ ಹಾಡುಗಳಿಂದಲೇ ಅಭಿಮಾನಿಗಳ ಎದೆಯಲ್ಲಿ ಅರಮನೆ ಕಟ್ಟಿಕೊಂಡ ಸಂಗೀತದ ಸಾಹುಕಾರ ಸಭ್ಯತೆಯ ಚೌಕಟ್ಟು ಮೀರದೆ ದಶಕಗಳಿಂದ ನಗುತ್ತಲೇ ನಿಂತ ಸಂಗೀತ ಸಂತ ಒಂದೇ ಒಂದು ರೋಜಾ ಸಾಕು ರೆಹಮಾನ್ ಎಂಥ ಕೆಲಸಗಾರ ಅನ್ನೋದಕ್ಕೆ ನೂರ ನಲವತ್ತೈದಕ್ಕೂ ಅಧಿಕ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಶೇಷ ಅಂದರೆ ಎಲ್ಲ ಸಿನಿಮಾಗಳು ಮ್ಯೂಸಿಕಲಿ ಸೂಪರ್ ಡೂಪರ್ ಹಿಟ್ ಸುಮಾರು ಎರಡು ಸಾವಿರ ಹಾಡುಗಳು ರೆಹಮಾನ್ ಯಾರು ಅನ್ನೋದನ್ನ ಹೇಳುತ್ತೆ ಹಾಡುಗಳಿಂದಲೇ ಮನೆ ಮಾತಾದ ರೆಹಮಾನ್ ವಿಚಾರ ಇದೀಗ ಮನೆ ಮನೆಯಲ್ಲಿ ಚರ್ಚೆ ಆಗ್ತಿದೆ ಕಾರಣ ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಗೀತೆಗೆ ಬ್ರೇಕ್ ಹಾಕಿದ್ದಾರೆ ಸಂಗೀತ ಮಾಂತ್ರಿಕ ರೆಹಮಾನ್ ದಾಂಪತ್ಯ ಮುರಿದು ಬಿದ್ದಿದೆ ಸುದೀರ್ಘ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಗೀತೆಗೆ ಬ್ರೇಕ್ ಬಿದ್ದಿದೆ ರೆಹಮಾನ್ ಪತ್ನಿ ಸೈರಾಬಾನುಗೆ ವಿಚ್ಛೇದನ ನೀಡಿದ್ದಾರೆ ನಾವು ನಮ್ಮ ಮೂವತ್ತನೇ ವರ್ಷಕ್ಕೆ ಅದ್ಧೂರಿಯಾಗಿ ಕಾಲಿಡೋ ಆಸೆಯಲ್ಲಿದ್ವಿ ಆದರೆ ಈ ಬಂಧ ಅಂತ್ಯ ಆಗಿದೆ ಮುರಿದ ಹೃದಯಗಳ ಭಾರದಲ್ಲಿ ದೇವರ ಸಿಂಹಾಸನ ಕೂಡ ನಡುಗಬಹುದು ಇಂಥ ಪರಿಸ್ಥಿತಿಯಲ್ಲೂ ಅರ್ಥ ಹುಡುಕುವ ಪ್ರಯತ್ನ ನಮ್ದು ನಮ್ಮ ಪ್ರೈವಸಿಯನ್ನ ಗೌರವಿಸಿದ್ದಕ್ಕಾಗಿ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಮುಂದಿನ ಮಾರ್ಚ್ ಹನ್ನೆರಡನೇ ತಾರೀಕು ಮೂವತ್ತನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಬೇಕಿತ್ತು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಅಮ್ಮ ಒಪ್ಪಿದ ಹುಡುಗಿಯನ್ನೇ ಎಆರ್ ರೆಹಮಾನ್ ಮದುವೆಯಾಗಿದ್ರು ಸುದೀರ್ಘ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯದಲ್ಲಿ ಎಲ್ಲೂ ಸಣ್ಣ ಅಪಸ್ವರ ಬಹಿರಂಗವಾಗಿ ಕೇಳಿರಲಿಲ್ಲ ಎರಡು ವರ್ಷಗಳ ಹಿಂದೆಯಷ್ಟೇ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು ಆದ್ರೀಗ ತಮ್ಮ ಪತ್ನಿ ಸೈರಾಬಾನುಗೆ ಡಿವೋರ್ಸ್ ನೀಡಿದ್ದಾರೆ ಸೈರಾಬಾನು ಅವರ ವಕೀಲರಾದ ವಂದನಾ ಶಾ ಅವರು ಡಿವೋರ್ಸ್ ನಿರ್ಧಾರವನ್ನು ದೃಢೀಕರಿಸುವ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ರು ವಂದನಾ ಪ್ರಕಾರ ಸೈರಾ ತಮ್ಮ ವಿಚ್ಛೇದನಕ್ಕೆ ಭಾವನಾತ್ಮಕ ಒತ್ತಡವನ್ನ ಪ್ರಾಥಮಿಕ ಕಾರಣವೆಂದು ಉಲ್ಲೇಖಿಸಿದ್ದಾರೆ ಇದು ಅವರ ನಡುವೆ ಅಂತರ ಸೃಷ್ಟಿಸಿದೆ ಪರಸ್ಪರ ಪ್ರೀತಿ ಹೊಂದಿದ್ರೂ ಅವರ ಸಂಬಂಧದಲ್ಲಿ ಬೆಳೆಯುತ್ತಿರುವ ಅಂತರವನ್ನ ಕಡಿಮೆ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ ಸೈರಾ ಅವರ ಈ ನಿರ್ಧಾರವು ನೋವು ಮತ್ತು ಸಂಕಟದಿಂದ ಬಂದಿದೆಯಂತೆ ಹಾಗಾಗಿಯೇ ಸೈರಾ ಗೌಪ್ಯತೆಯನ್ನ ಕಾಪಾಡಲು ಕೋರಿದ್ದಾರೆ ಎನ್ನಲಾಗ್ತಿದೆ ಆದರೆ ರೆಹಮಾನ್ಗೆ ಸೈರಾ ಸಿಕ್ಕಿದ್ದೇ ರೋಚಕ ಸಂಗತಿ ಹಲವು ವೇದಿಕೆಗಳಲ್ಲಿ ನನ್ನ ಪತ್ನಿಯೇ ನನ್ನ ಮೊದಲ ಫ್ಯಾನ್ ಎನ್ನುತ್ತಿದ್ದ ರೆಹಮಾನ್ ಮಹತ್ವದ ಸಂಗತಿಗಳನ್ನ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲ ಸೈರಾ ರೆಹಮಾನ್ ರದ್ದು ಅರೇಂಜ್ ಮ್ಯಾರೇಜ್ ಆದರೂ ಅಲ್ಲೊಂದು ರೋಜಾ ಮೀರಿಸೋ ಲವ್ ಸ್ಟೋರಿ ಇತ್ತು ಅಮ್ಮನ ಅಚ್ಚುಮೆಚ್ಚಿನ ಮಗ ರೆಹಮಾನ್ ಅಮ್ಮನ ಮಾತು ಮೀರೋದಿಲ್ಲ ಅಮ್ಮ ಒಪ್ಪಿದ ಹುಡುಗಿಯನ್ನೇ ಮದುವೆ ಆಗಿದ್ರು ಎ ಆರ್ ರೆಹಮಾನ್ ಸೈರಾಬಾನು ಮೂಲತಃ ಗುಜರಾತ್ನ ಕಚ್ನವರು ಸೈರಾ ಕೂಡ ಅಪ್ಪ ಅಮ್ಮ ಒಪ್ಪಿದ ಹುಡುಗನನ್ನೇ ಮದುವೆ ಆಗೋ ನಿರ್ಧಾರ ಮಾಡಿದ್ರು ಇಬ್ಬರು ಅಂದುಕೊಂಡಂತೆಯೇ ಸೈರಾ ರೆಹಮಾನ್ ಅಮ್ಮ ಕರೀಮಾ ಬೇಗಂಗೆ ಇಷ್ಟವಾದ್ರು ಏನು ರೆಹಮಾನ್ ಆ ಕಾಲಕ್ಕೆ ಇಡೀ ದೇಶಕ್ಕೆ ಇಷ್ಟವಾಗಿದ್ರು ಮಾರ್ಚ್ ಹನ್ನೆರಡು ಸಾವಿರದ ತೊಂಬತ್ತೈದರಂದು ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ರೆಹಮಾನ್ ಸೈರಾರನ್ನ ವರಿಸಿದ್ರು ನಿಜಕ್ಕೂ ಈ ಜೋಡಿಯದ್ದು ರೋಜಾ ಸಿನಿಮಾದ ರೀತಿಯೇ ದಾಂಪತ್ಯ ಗೀತೆಯೇ ಆಗಿತ್ತು ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿಯಾಗಿವೆ ವೇಗಟನ್ ಸುದ್ದಿ ಸಂಸ್ಥೆ ನೀಡುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಖುದ್ದು ರೆಹಮಾನ್ ತಮ್ಮ ವಾಯ್ಸ್ ಅಂದರೆ ಪತ್ನಿಗೆ ಎಷ್ಟು ಅಚ್ಚುಮಿಚ್ಚು ಅನ್ನೋದನ್ನ ಹೇಳಿಕೊಂಡಿದ್ರು ವೇದಿಕೆ ಮೇಲಿಗೆ ಪತಿಗೆ ಅದೊಂದು ಹಾಡು ಹಾಡುವಂತೆ ಅಭಿಮಾನಿಯಾಗಿ ಸೈರಾ ಕೋರಿದ್ರು ಬಹುಮುಖ್ಯ ಸಂಗತಿ ಏನಂದ್ರೆ ಸುದೀರ್ಘ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯದಲ್ಲಿ ಸೈರಾಬಾನು ಗಂಡನ ಬಳಿ ಪದೇ ಪದೇ ಕೇಳಿತು ಎರಡೇ ಎರಡು ಆ ಪೈಕಿ ಒಂದು ಹಾಡು ಮತ್ತೊಂದು ಪಯಣ ಸೈರಾಬಾನುಗೆ ಪತಿ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿದ ಕಾದಲನ್ ಸಿನಿಮಾದ ಊರ್ವಶಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅಂತೆ ಇದೇ ವಿಚಾರವನ್ನ ವೇಕೆಂಡ್ ವಿತ್ ಸ್ಟಾರ್ಸ್ನಲ್ಲಿ ಖುದ್ದು ಸೈರಾಬಾನು ಹೇಳ್ಕೊಂಡಿದ್ರು ರೆಹಮಾನ್ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ಮ್ಯೂಸಿಕ್ ಡೈರೆಕ್ಟರ್ ಈ ಕಾರಣಕ್ಕೆ ಅವರು ನಿದ್ರಿಸೋದು ಮುಂಜಾನೆ ವೇಳೆಗೆ ಅವರು ನಿದ್ದೆಯಿಂದ ಎದ್ದೇಳುವಾಗ ಮಧ್ಯಾಹ್ನ ಆಗುತ್ತೆ ಇದು ಅವರ ದಿನಚರಿ ಈ ಕಾರಣಕ್ಕೆ ಕುಟುಂಬಕ್ಕೆ ಅವರು ಹೆಚ್ಚು ಸಮಯ ನೀಡಲು ಸಾಧ್ಯವಾಗ್ತಿರ್ಲಿಲ್ಲ ಇದು ವಿಚ್ಛೇದನಕ್ಕೆ ಕಾರಣ ಆಗಿರ್ಬೋದು ಅಂತ ಕೆಲವರು ಹೇಳ್ತಿದ್ದಾರೆ ಇತ್ತೀಚೆಗೆ ನಟಿ ಕಸ್ತೂರಿ ಶಂಕರ್ ಒಂದು ಹೇಳಿಕೆ ನೀಡಿದ್ರು ಸೈರಾಬಾನು ಬಗ್ಗೆ ಟೀಕೆ ಮಾಡಿದ್ರು ಇಪ್ಪತ್ತೊಂಬತ್ತು ವರ್ಷಗಳಿಂದ ರೆಹಮಾನ್ ಜೊತೆ ಸಂಸಾರ ಮಾಡ್ತಿದ್ದಾರೆ ಆದ್ರೂ ಅವರಿಗೆ ಸರಿಯಾಗಿ ತಮಿಳು ಮಾತಾಡೋದಕ್ಕೆ ಬರೋದಿಲ್ಲ ಅಂದಿದ್ರು ಈ ವೇಳೆ ರೆಹಮಾನ್ ಸೈರಾ ಪರವಾಗಿ ಮಾತಾಡಿದ್ರು ಒಂದು ಹಾಡಿಗೆ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯೋ ಕಾಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟರ್ ಎ ಆರ್ ರೆಹಮಾನ್ ಏನಿಲ್ಲ ಅಂದ್ರೂ ಎರಡು ಸಾವಿರ ನೂರು ಕೋಟಿ ಆಸ್ತಿಯ ಒಡೆಯ ಸದ್ಯ ಪತ್ನಿ ಸೈರಾಗೆ ರೆಹಮಾನ್ ಎಷ್ಟು ಜೀವನಾಂಶ ನೀಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ವಿಚ್ಛೇದನದ ನಂತರ ಪತಿಯ ನಿವ್ವಳ ಮಾಸಿಕ ವೇತನದ ಇಪ್ಪತ್ತೈದು ಪ್ರತಿಶತವನ್ನ ನೀಡಬೇಕಾಗುತ್ತದೆ ಅಲ್ಲಿಗೆ ಒಂದು ಹಾಡಿಗೆ ಮೂರು ಕೋಟಿ ಪಡೆಯುವ ರೆಹಮಾನ್ ಪತ್ನಿಗೆ ಪ್ರತಿ ಹಾಡಿನ ಸಂಭಾವನೆಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ನೀಡಬೇಕಾಗುತ್ತದೆ ಪ್ರಪಂಚದಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಅವರ ವಿಚ್ಛೇದನದ ಸುದ್ದಿ ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ ಸಾಧ್ಯವಾದರೆ ಮತ್ತೆ ಜೊತೆಯಾಗಲಿ ಅನ್ನೋದಷ್ಟೇ ಅಭಿಮಾನಿಗಳ ಆಶಯ ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ